ಕೆಲವರು ಈ ಸೀಸನ್ ಬಾಳ ಬಿಟ್ಬಿಡಿ ಅಂತಾರೆ, ಬಟ್ ಗ್ರೌಂಡ್ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರು ಕೇಳಿದ್ರಿ, ಧ್ರುವನ್ ಯಾಕೆ ಹೇಳಿಲ್ಲ ನೀವು ಅವ್ನು ಆರ್ಟಿಸ್ಟ್ ಅಥವಾ ಕಾಣಿಸ್ತಾ ಇಲ್ಲ ನಿಮ್ ಕಣ್ಣಿಗೆ ಕೇಳಿಲ್ಲ ಇಲ್ಲ ನೀವು ಕೇಳಲಿಲ್ಲ. ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸ್ ದರ್ಶನ್ ಧ್ರುವ ಸರ್ಜಾ ಕಾಣಿಸ್ಲಿಲ್ಲ. ಇದು ಕಾಂಟ್ರವರ್ಸಿ ಆಗೋಯ್ತಾ ಇಲ್ಲ ಹಾಗೆ. ನಾವು ಏನ್ ನೋಡ್ಬೇಕು ಅಂತೀವೋ ಅದ್ ಮಾತ್ರ ನಮ್ ಕಣ್ಣಿಗೆ ಕಾಣಿಸುತ್ತೆ, ಅದ್ ಬಿಟ್ಟು ಕೆಲವು ಸತ್ಯಗಳಿರ್ತಾರೆ ನೋಡಕ್ ಸ್ಟಾರ್ಟ್ ಮಾಡ್ಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ರು, ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಕ್ಚರ್ ಫ್ರೇಮ್ ಔಟಿಂಗ್ ಮಾಡ್ತಾ ಇದ್ದೀನಿ, ಫ್ರೇಮ್ ಔಟಿಂಗ್ ಮಾಡ್ಬೇಕಾದ್ರೆ ನನ್ ಮನೆಗೆ ಹೋಗ್ತಲ್ಲ ಕ್ರಿಕೆಟ್ ಇಲ್ಲಿಂದ ಬಗ್ಗೆ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, ಆರಾಮಾಗಿದೆ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚ್, ಯಾಕೆ ಧ್ರುವ ಡಸನ್ ಮೀನ್ ಈಸ್ ಅವರ್ ಬ್ರದರ್, ನಮ್ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿದ್ದ. ಈ ಮಕ್ಕದ ದ್ವೇಷ ಕಾಡುತ್ತೆ ಸರ್.